ಈಗ ತಾನೇ ರಾಘವೇಂದ್ರ ಸ್ಟೋರ್ಸ್ ಫಿಲಮ್ ನೋಡಿದೆ. ಸಖತ್ತಾಗಿದೆ ಫಿಲಮ್, ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಆಫ್ ಮುಗ್ದಾಗಂತೂ ನಕ್ಕಿ 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 ಫುಲ್ ಒಂಥರ ಫುಲ್ ಮುಖ ಎಲ್ಲ ಒಂಥರ ಹಂಗೆ ನಂಬಬಿಟ್ಟಿದ್ದೆ ಆ ಥರ ಆಗಿತ್ತು. ಅದೇ ಸೆಕೆಂಡ್ ಹಾಫಲ್ಲಿ ಮಾತ್ರ ಲಾಸ್ಟ್ 15 ನಿಮಿಷ ಸಿಕ್ಕಾಬಟ್ಟೆ ಇಮೋಷ್ನಲ್ಲು, ಒಂಥ ಬ್ಯೂಟಿಫುಲ್ ಮೆಸೇಜ್ ಇದೆ. ಲೈಕ್ ಫಸ್ಟ್ ಹಾಫ್ ಅಷ್ಟು ನಕ್ಕಿ ನಕ್ಕಿ, ಸೆಕೆಂಡ್ ಹಾಫ್ ಒಂಥರ ಅಳು ಬರೋಂಗೆ ಆಗ್ಬಿಡ್ತು. ಲೈಕ್ ಅಷ್ಟು ಕಾಂಟ್ರಾಸ್ಟ್ ಆಗಿದೆ ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಆ್ಯಂಡ್ ಪ್ರತಿಯೊಬ್ಬರು ಪರ್ಫಾರ್ಮೆನ್ಸು ಆ್ಯಂಡ್ ಜಗ್ಗೇಶ್ ಅವ್ರ ಬಗ್ಗೆ ಅಂತೂ ಲೈಕ್ ಎಷ್ಟು ಹೇಳಿದ್ರು ಕಮ್ಮಿನೇ. ಅವರು ಸಣ್ಣ ಸಣ್ಣ ಎಕ್ಸ್ಪ್ರೆಷನಲ್ಲಿ ಎಷ್ಟು ನಗಿಸ್ತಾರೆ. ಆ್ಯಂಡ್ ಸುಮಾರು ದಿವಸ ಆಯಿತು ಆ್ಯಕ್ಚುಲಿ ಜಗ್ಗೇಶ್ ಅವ್ರ ಫಿಲಮ್ನ ನೋಡಿ. ಆ್ಯಂಡ್ ನಕ್ಕಿ ನಕ್ಕಿ ಅಂತೂ ಒಂಥರ ಸಖತ್ ಮಜಾ ಫಿಲಮ್ ಅಂದರೆ, ಯಾರು ನೋಡಿದ್ರೂ ಒಳ್ಳೆ ಮಜಾ ಮಾಡ್ತಾರೆ ಈ ಫಿಲಮಲ್ಲಿ. ಆ್ಯಂಡ್ ತುಂಬ ಒಳ್ಳೆ ಮೆಸೇಜ್ ಇದೆ. ಸಂತೋಷ್ ಸರ್ ಅಂತ ಪ್ರತಿಯೊಂದು ಸಿನಿಮಾನು ಒಂದು ಮೆಸೇಜ್ ಇಟ್ಟೇ ಇಡ್ತಾರೆ. ಕೊನೆಯದಾಗಿ ಬ್ಯೂಟಿಫುಲ್ ಮೆಸೇಜ್ ಇದೆ ಫಿಲಮಲ್ಲಿ. ಅಂದರೆ ಸಂತೋಷ್ ಸರ್ ಮತ್ತು ಜಗ್ಗೇಶ್ ಸರ್ ಒಟ್ಟಿಗೆ ಸೇರಿದ್ರೆ ಫಿಲಮ್ ಹೆಂಗೆ ಇರ್ಬೋದು ಅಂತ ನೀವು ಇಮ್ಯಾಜಿನ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಹಂಗೆ ಇದೆ. ಫುಲ್ ಜಗ್ಗೇಶ್ ಅವ್ರದ್ದು ಕಾಮಿಡಿ, ಅವ್ರದ್ದು ಆ್ಯಕ್ಟಿಂಗು, ಜೊತೆಗೆ ಸಂತೋಷ್ ಅವ್ರದ್ದು ಮೆಸೇಜು, ಒಂದು ಫ್ಯಾಮಿಲಿ ಪ್ರೆಸೆಂಟೇಷನು ಅಷ್ಟು ಅದ್ಭುತವಾಗಿ ಬಂದಿದೆ. ಎಲ್ಲರೂ ಈ ಸಿನಿಮಾನ ನೋಡಲೇಬೇಕು, ಖಂಡಿತ ಈ ಸಿನಿಮಾನ ನೀವು ಮಿಸ್ ಮಾಡ್ಕೊಂಡ್ಬಾರ್ದು. ಥ್ಯಾಂಕ್ ಯು.